அம்மா அம்மா யாரம்மா ஏன் பேக்கு ಮನೆ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಸರಿ ಒಳಗೆ ಬಾ ಅಮ್ಮ ನಾನೇ ಮನೆ ಕೆಲಸಕ್ಕಂತ ವಾಚ್ಮನ್ ಹತ್ರ ಹೇಳಿದ್ದೆ ಇದಕ್ಕೆ ಮುಂಚೆ ನೀನು ಎಲ್ಲಮ್ಮ ಕೆಲಸ ಮಾಡ್ತಿದ್ದೆ ಇದಕ್ಕೆ ಮುಂಚೆ ನಾನು ಎಲ್ಲೂ ಕೆಲಸ ಮಾಡಿಲ್ಲಮ್ಮ ಊರಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೆ ಈಗ ತಾನೇ ಬೆಂಗಳೂರಿಗೆ ಬಂದೆ ಅಡಿಗೆ ಎಲ್ಲ ಚೆನ್ನಾಗಿ ಮಾಡ್ತೀಯಾ ಅಡಿಗೆ ತಾನೇ ಅಮ್ಮ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಮ್ಮ ಸರಿ ನಿನ್ನ ಬಗ್ಗೆ ಸ್ವಲ್ಪ ಹೇಳು ನನ್ನ ಸ್ವಂತ ಅವ್ರ ಹಾಸನಮ್ಮ ನಮ್ಮ ಯಜಮಾನರು ನನ್ನನ್ನು ಬಿಟ್ಟು ಯಾರನ್ನೋ ಕರ್ಕೊಂಡು ಓಡೋಗ್ಬಿಟ್ರು ನಂಗೊಬ್ಳು ಮಗಳಿದ್ದಾಳಮ್ಮ ಅವಳು ಸ್ಕೂಲಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಷ್ಟೇ ಸರಿ ತಿಂಗಳಿಗೆ ಎಷ್ಟು ಸಂಬಳ ಬೇಕಾಗಿದೆ ನೀವೇ ಹೇಳಿ ಅಮ್ಮ ಸರಿ ಮೊದಲು 5000 ರೂಪಾಯಿ ಸಂಬಳ ಕೊಡ್ತೀನಿ ಆಮೇಲೆ ನೀನು ಮಾಡೋ ಕೆಲಸ ನೋಡಿ ಸಂಬಳನ ಜಾಸ್ತಿ ಮಾಡ್ತೀನಿ ಆ ಏನ್ ತೊಂದ್ರೆ ಇಲ್ಲ ಸರಿನಾ ಬೆಳಗ್ಗೆ 8 ಗಂಟೆಗೆಲ್ಲ ಬರಬೇಕು ಮಾರ್ನಿಂಗ್ ಟಿಫನ್ ಮಾಡಬೇಕು ಮಧ್ಯಾಹ್ನ ಲಂಚ್ ರೆಡಿ ಮಾಡಬೇಕು ಆಮೇಲೆ ನೈಟಿಗೆ ಡಿನ್ನರ್ ರೆಡಿ ಮಾಡಬೇಕು ಮನೇಲಿರೋ ಕೆಲಸ ಎಲ್ಲಾನು ನೀನು ಒಬ್ಳೇ ಮಾಡಬೇಕು ಸರಿನಾ ಮನೆ ಕ್ಲೀನ್ ಮಾಡಬೇಕು ಬಟ್ಟೆ ಒಗಿಬೇಕು ಮತ್ತೆ ಮನೇಲಿ ಎಲ್ಲಾ ವಸ್ತುಗಳನ್ನು ನೀನೇ ನೀಟಾಗಿ ನೋಡ್ಕೋಬೇಕು ಸರಿನಾಮ್ಮ ಸರಿಮಾ ಚೆನ್ನಾಗಿ ಮಾಡ್ತೀನಮ್ಮ ನೀನ್ ಯಾವಾಗ ಕೆಲ್ಸಕ್ಕೆ ಸೇರ್ತೀಯ ಬಂದಿದ್ದೀನಲ್ಲಮ್ಮ ಇವತ್ತಿಂದನೇ ಕೆಲಸ ಶುರು ಮಾಡ್ತೀನಿ ಇವತ್ತೇ ಸೇರ್ಬೇಕನ್ನೋ ಅವಶ್ಯಕತೆ ಇಲ್ಲ ನಾಳೆ ಬೆಳಗ್ಗೆಯಿಂದ ಹೌದಮ್ಮ ಸರಿಮ್ಮ ನೀವ್ ಹೇಳ್ದಂಗೆ ನಾಳೆಯಿಂದಾನೆ ಬರ್ತೀನಿ ಸರಿಮ್ಮ ಹೋಗ್ ಬರ್ತೀನಮ್ಮ ಹೋಗ್ ಬಾ ಅಮ್ಮ ನಾಳೆ ಬೆಳಗ್ಗೆ ಬರ್ತೀನಿ ಹಲೋ ಆಂಟಿ ನಾನು ಸೀತಾ ಮಾತಾಡ್ತಿದ್ದೀನಿ ಮನೆ ಕೆಲಸಕ್ಕೆ ಆಳ್ ಬೇಕು ಅಂತ ವಾಚ್ಮನ್ ಹತ್ರ ಹೇಳಿಟ್ಟಿದ್ರಲ್ವಾ ಹಾ ಒಂದು ಹುಡುಗಿ ಬರ್ತಾಳೆ ನಾನು ಮನೆಯಲ್ಲಿ ಕೆಳಗೇನೆ ಇದ್ದೀನಿ ಹಾ ಲಿಫ್ಟ್ ಬೇರೆ ವರ್ಕ್ ಆಗ್ತಿಲ್ಲ ಆಂಟಿ ಅದಕ್ಕೆ ನಾನು ಸ್ಟ್ರೈಟ್ ಆಗಿ ಬಂದು ಹೇಳಕ್ಕೆ ಆಗಲಿಲ್ಲ ಪರವಾಗಿಲ್ಲಮ್ಮ ಓಕೆ ಸರಿ ಆಂಟಿ ನಾನು ಫೋನ್ ಇಡ್ತೀನಿ ಓಕೆ ಮಾ ಬೈ